ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಅವರು ನಿಷ್ಕಾರಣವಾಗಿ ನನ್ನನ್ನು ಹಗೆ ಮಾಡಿದರು ರೀ ಪುಟ ಫೋರ್ ಸಿಕ್ಸ್ ಪುಟದ ಸಂಖ್ಯೆ ನೂರ ಏಳು ಮನಃಪೂರ್ವಕವಾಗಿ ಮಾಡಿದ ಪಾಪಗಳು ಅಕ್ಷಮ್ಯ ಅವರ ಆಕ್ಷೇಪಣೆಗಳಿಗೆ ಹೇಗೆ ಉತ್ತರಿಸಿದವನಾಗಿ ಅವರು ತನಗೆ ವಿರೋಧವಾಗಿದ್ದು ತನ್ನ ಮಾತುಗಳನ್ನು ವಿರೋಧಿಸುತ್ತಿರುವರೆಂಬುದನ್ನು ಅಲ್ಲದೆ ತಾನು ದೇವರ ಪ್ರತಿನಿಧಿಯಾಗಿರಲು ಅವರು ದೇವರನ್ನು ವಿರೋಧಿಸುತ್ತಿದ್ದರೆಂಬ ಅರ್ಥ ಬರುವುದೆಂಬುವುದನ್ನು ತೋರಿಸಿಕೊಟ್ಟನು ಅನಂತರದಲ್ಲಿ ಅವರು ತನ್ನಲ್ಲಿರುವ ದೇವರ ಆತ್ಮವನ್ನು ಅಂದರೆ ದೇವರ ಬಲವನ್ನು ಸೈತಾನನ ಬಲವೆಂದು ಆರೋಪಿಸುವಲ್ಲಿ ಅವರ ಮಾತುಗಳು ದೇವದೂಷಣಿಯಾಗಿರುವುದೆಂಬ ಅಂಶವನ್ನು ಅವರ ಗಮನಕ್ಕೆ ತಂದಿದ್ದನು ಅವರು ಯಾವ ನಿಜವಾದ ಪ್ರಚೋದನೆಯಿಲ್ಲದೆ ಮತ್ತು ತಮ್ಮ ಮುಂದಿದ್ದ ಪ್ರತಿಯೊಂದು ಪ್ರಮಾಣಗಳಿಗೂ ವಿರೋಧವಾಗಿ ಇದನ್ನು ಮಾಡಿದ್ದರಿಂದಲೂ ಅವರ ಹೃದಯದಲ್ಲಿ ಕೆಟ್ಟವರಾದರೆಂಬುವುದು ಅಲ್ಲಿ ಅಡಕವಾಗಿತ್ತು ಪರಿಪೂರ್ಣತೆಯಿಂದ ಬಿದ್ದು ಹೋದ ಅಜ್ಞಾನ ಮೂಢನಂಬಿಕೆ ಮುಂತಾದವುಗಳ ಪರಿಣಾಮವಾಗಿ ಮಾಡಿದ ಸಾಧಾರಣವಾದ ಪಾಪಗಳು ದೇವರ ಏರ್ಪಾಡಿನ ಮೂಲಕವಾಗಿ ಕಡೆಯಲ್ಲಿ ಕ್ಷಮಾಪಣೆ ಹೊಂದತಕ್ಕವುಗಳು ಆದರೆ ಬೆಳಕಿಗೆ ವಿರೋಧವಾಗಿಯೂ ತಿಳುವಳಿಕೆಗೆ ವಿರೋಧವಾಗಿಯೂ ಮನಪೂರ್ವಕವಾಗಿ ಮಾಡಿದ ಪಾಪಗಳು ದೇವರ ಆತ್ಮನಿಗೆ ವಿರೋಧವಾಗಿ ಮಾಡಿದ ಪಾಪಗಳಾಗುವವು ಮತ್ತು ಈ ಪಾಪಗಳಿಗೆ ಈಗಿನ ಕಾಲದಲ್ಲಿ ಆಗಲಿ ಇಲ್ಲವೇ ಮುಂದೆ ಬರುವ ಕಾಲದಲ್ಲಿ ಆಗಲಿ ಅಂದರೆ ಸುವಾರ್ಥ ಯುಗದಲ್ಲಿ ಆಗಲಿ ಅಥವಾ ಸಾವಿರ ವರ್ಷ ಆಳ್ವಿಕೆಯ ಕಾಲದಲ್ಲಿ ಆಗಲಿ ಕ್ಷಮಾಪಣೆ ಇರುವುದಿಲ್ಲ ಪೂರ್ಣವಾದ ಬೆಳಕಿಗೆ ವಿರೋಧವಾಗಿ ಪಾಪ ಮಾಡಿದ್ದಲ್ಲಿ ಅದರ ಫಲ ಅಥವಾ ಶಿಕ್ಷೆಯು ನಾಶನ ಅಂದರೆ ಎರಡನೆಯ ಮರಣವಾಗಿರುವುದು ಆದರೆ ಇದು ಬಹು ಸ್ಪಷ್ಟವಾಗಿ ಕೇವಲ ಕೆಲವರು ಮಾಡುವ ಪಾಪಗಳಿಗೆ ಸೀಮಿತವಾಗಿರುತ್ತದೆ ಬಹುಪಾರು ಜನರ ವಿಷಯದಲ್ಲಿ ಅದು ಮನಪೂರಕವಾಗಿಯೂ ಮತ್ತು ಅಜ್ಞಾನದಿಂದ ಮಿಶ್ರಿತವಾದದ್ದಾಗಿಯೂ ಇರುವುದು ಹೀಗಿದ್ದಲ್ಲಿ ಅಜ್ಞಾನದ ಫಲವಾಗಿರುವುದನ್ನು ಸೂಚಿಸುವಷ್ಟರ ಮಟ್ಟಿಗೆ ಅದನ್ನು ಕ್ಷಮಿಸಲು ಸಾಧ್ಯ ಆದರೆ ಮನಪೂರಕವಾಗಿರುವುದನ್ನು ಸೂಚಿಸುವಷ್ಟರ ಮಟ್ಟಿನ ಪಾಪಗಳಿಗೆ ಶಿಕ್ಷೆಯ ಅಗತ್ಯವಿರುವುದು ಕಾರಣ ಅವುಗಳು ಅಕ್ಷಮ್ಯವಾದವುಗಳು ಶಾಸ್ತ್ರಿಗಳು ಮತ್ತು ಪರಿಸಾಯರು ಆತನ ಜನಪ್ರಿಯತೆಗೆ ಅಸೂಯ ಪಟ್ಟವರಾಗಿ ತಾನು ಮೆಸೆಯನ್ನೆಂಬುವುದರ ಪ್ರಮಾಣವಾಗಿ ಒಂದು ಸೂಚನೆಯನ್ನು ಕೇಳಿದ್ದರು ಆತನ ಉಪದೇಶಗಳು ಹಾಗೂ ಅದ್ಭುತಗಳು ಸಾಕಷ್ಟು ಪ್ರಮಾಣಗಳಾಗಿರುವುದೆಂಬುವುದನ್ನು ಅವರು ಅರಿಯದಿದ್ದರು ಆಗ ಆತನು ಅವರಿಗೆ ಒಂದು ಸೂಚನೆಯು ಬಹು ತಡವಾಗಿ ಬರುವುದೆಂದು ಹೇಳಿದನು ಅದೇನೆಂದರೆ ಆತನು ಸಮಾಧಿಯಲ್ಲಿದ್ದದ್ದು ಯೋನನ ದೊಡ್ಡ ಮೀನಿನ ಹೊಟ್ಟೆಯೊಳಗಿದ್ದುದಕ್ಕೆ ಹೋಲಿಕೆಯಾಗಿರುವುದೆಂಬುವುದು ಅವರಿಗೆ ಖಚಿತವಾಗಿ ಹೇಳಿದ್ದೇನೆಂದರೆ ಅನ್ಯ ಜನರಾಗಿದ್ದ ನೆನಮೆಯವರು ನ್ಯಾಯ ವಿಚಾರಣೆಯ ಕಾಲದಲ್ಲಿ ಅಂದರೆ ಸಾವಿರ ವರ್ಷ ಆಳ್ವಿಕೆಯ ಕಾಲದಲ್ಲಿ ತಮಗಿಂತಲೂ ಉತ್ತಮ ಶ್ರೇಣಿಯಲ್ಲಿರುವರು ಏಕೆಂದರೆ ಆ ನೆನವೆಯವರು ಯೋನನ ಉಪದೇಶವನ್ನು ಕೇಳಿ ಪಶ್ಚಾತ್ತಾಪ ಪಟ್ಟಿದ್ದರು ಹೀಗಿದ್ದಾಗ್ಯೂ ಇವರು ಯೋನನಿಗಿಂತಲೂ ಹೆಚ್ಚಿನವನ ಉಪದೇಶವನ್ನು ಕೇಳಿ ಪಶ್ಚಾತ್ತಾಪ ಪಟ್ಟಿರಲಿಲ್ಲ ಶಬಾದ ರಾಣಿಯು ಸಲವೋನ ಜ್ಞಾನವನ್ನು ಕೇಳಲು ಬಹುದೂರ ಪ್ರಯಾಣ ಮಾಡಿ ಬಂದಿದ್ದಳು ಆದರೂ ಇವರು ಸಲೊನೊ ಸಲಮೋನನಿಗಿಂತಲೂ ಹೆಚ್ಚಿನವನ ಸಮ್ಮುಖದಲ್ಲಿರುವಾಗಲೂ ಆತನನ್ನು ಗ್ರಹಿಸಿರಲಿಲ್ಲ ಮತ್ತು ಆತನ ಸಂದೇಶಕ್ಕೆ ಕಿವಿಗೊಟ್ಟಿರಲಿಲ್ಲ ನಾವು ಹೀಗೆಯೇ ಕುರುಡರಾಗದೇ ಇರೋಣ ಆದರೆ ಸಂಪೂರ್ಣವಾದ ಹೃದಯದಿಂದ ಈ ನಜರಾಯನನ್ನು ಅಂಗೀಕರಿಸಿಕೊಂಡು ಆತನನ್ನು ಹಿಂಬಾಲಿಸುವವರಾಗೋಣ